ಡಿಕೆ ಶಿವಿರುದ್ಧದ ಅಕ್ರಮ ಆಸ್ತಿ ಗಳಿಕೆ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ. ಸಿಬಿಐ ಮೇಲ್ಮನವಿಯನ್ನ ಇತ್ಯರ್ಥಪಡಿಸಿದೆ ಸುಪ್ರೀಂ ಕೋರ್ಟ್. ಹೈಕೋರ್ಟ್ನಲ್ಲೇ ವಿಚಾರಣೆ ಮುಂದುವರಿಸಬೇಕು ಅಂತ ಹೇಳಿ ಈಗ ಸಿಬಿಐಗೆ ಸೂಚನೆಯನ್ನ ಕೊಟ್ಟಿದೆ ಸುಪ್ರೀಂ ಕೋರ್ಟ್. ಹೈಕೋರ್ಟ್ನಲ್ಲೇ ವಿಚಾರಣೆ ಮಾಡಬೇಕು ಅಂತ ಸಿಬಿಐ ಅರ್ಜಿಯನ್ನ ಇತ್ಯರ್ಥಪಡಿಸಲು ಹೈಕೋರ್ಟ್ಗೆ ನಿರ್ದೇಶನವನ್ನ ನೀಡಿದೆ. ಸಿಬಿಐ ತನಿಖೆಗೆ ತಡೆಯನ್ನ ಕೊಟ್ಟಿತ್ತು. ಹೈಕೋರ್ಟ್ನ ವಿಭಾಗೀಯ ಪೀಠ ತಡೆಯನ್ನ ರದ್ದು ಕೋರಿ ಈಗಾಗಲೇ ಹೈಕೋರ್ಟ್ನಲ್ಲಿ ಸಿಬಿಐ ಅರ್ಜಿಯನ್ನು ಸಲ್ಲಿಸಿತ್ತು. ಹೈಕೋರ್ಟ್ನಲ್ಲಿ ವಿಚಾರಣೆ ವಿಳಂಬ ಆಗ್ತಿದೆ ಅಂತ ಸಿಬಿಐ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನು ಸಲ್ಲಿಸಲಾಗಿತ್ತು. ಇದರ ವಿಚಾರಣೆ ನಡೆಸಿದ ಸುಪ್ರೀಂ ಕೋರ್ಟ್ನ ದ್ವಿಸದಸ್ಯ ಪೀಠ ಹೈಕೋರ್ಟ್ನಲ್ಲಿ ಪ್ರಕರಣವನ್ನು ಇತ್ಯರ್ಥಪಡಿಸಲು ಸೂಚನೆ ಕೊಟ್ಟಿದೆ. ಡಿಕೆ ಶಿವಕುಮಾರ್ ವಿರುದ್ಧ ಸಿಬಿಐ ತನಿಖೆಗೆ ಆದೇಶಿಸಿತ್ತು ಅಂದಿನ ಬಿಜೆಪಿ ಸರ್ಕಾರ. ಆದೇಶವನ್ನು ಪ್ರಶ್ನಿಸಿ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ರು ಡಿಕೆ ಶಿವಕುಮಾರ್ ತನಿಖೆಗೆ ತಡೆಯನ್ನ ತಂದಿದ್ರು. ಈ ತಡೆಯನ್ನ ಪ್ರಶ್ನಿಸಿ ಸಿಬಿಐ ಹೈಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಿತ್ತು. ಅಲ್ಲದೆ ಸುಪ್ರೀಂ ಕೋರ್ಟ್ನಲ್ಲೂ ಸಿಬಿಐ ಮೇಲ್ಮನವಿ ಸಲ್ಲಿಸಿತ್ತು. ಆದರೆ ಹೈಕೋರ್ಟ್ನಲ್ಲೇ ಇತ್ಯರ್ಥಪಡಿಸಿಕೊಳ್ಬೇಕು ಅಂತ ಈಗ ಸುಪ್ರೀಂ ಕೋರ್ಟ್ ಸಿಬಿಐಗೆ ಸೂಚನೆಯನ್ನ ಕೊಟ್ಟಿದೆ. ಹೈಕೋರ್ಟ್ನಲ್ಲೇ ನೀವು ವಿಚಾರಣೆಯನ್ನ ಮಾಡಬೇಕು, ಅಲ್ಲೇ ನೀವು ಇತ್ಯರ್ಥವನ್ನ ಪಡಿಸಬೇಕು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅಂತ ಹೇಳಿ ಸಿಬಿಐಗೆ ಸುಪ್ರೀಂ ಕೋರ್ಟ್ ಈಗ ಸೂಚನೆಯನ್ನ ಕೊಟ್ಟಿದೆ. ಸಿಬಿಐ ಮೇಲ್ಮನವಿ ಇತ್ಯರ್ಥಪಡಿಸಿದೆ. ಈಗ ಸುಪ್ರೀಂ ಕೋರ್ಟ್ ಡಿಕೆಶಿ ವಿರುದ್ಧದ ಅಕ್ರಮ ಆಸ್ತಿ ಗಳಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಸುಪ್ರೀಂ ಕೋರ್ಟ್ ಕೊಟ್ಟಿರುವಂತಹ ಸೂಚನೆ ಇದು. ಜೋರಾಗುತ್ತಿದೆ ಶಿವಮೊಗ್ಗ ಶೀತಲ ಸಮರ. ಬೇಳೂರು ವಿರುದ್ಧ ಕೆಪಿಸಿಸಿ ಅಧ್ಯಕ್ಷರಿಗೆ ದೂರನ್ನ ಕೊಟ್ಟಿದ್ದಾರೆ. ಶಿವಮೊಗ್ಗದ ಕಾಂಗ್ರೆಸ್ ನಾಯಕರು ದೂರನ್ನ ಸಲ್ಲಿಸಿದ್ದಾರೆ. ಹಲವು ದಿನಗಳಿಂದಲೂ ಕೂಡ ಬಹಿರಂಗ ಹೇಳಿಕೆಗಳು ಜೋರಾಗ್ತಾ ಇರುವಂತಹ ಸಂದರ್ಭದಲ್ಲಿ ಈ ಕಾರಣಕ್ಕಾಗಿ ಶಿವಮೊಗ್ಗ ಕಾಂಗ್ರೆಸ್ ನಾಯಕರು ಕೆಪಿಸಿಸಿ ಅಧ್ಯಕ್ಷರಿಗೆ ದೂರನ್ನ ಸಲ್ಲಿಸಿದ್ದಾರೆ. ದೂರು ಕೊಟ್ಟವರ ವಿರುದ್ಧ ಈಗ ಬೇಳೂರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸಚಿವರ ಅಡುಗೆ ಮನೆ ಕೆಲಸದವರು ಅಂತ ಟೀಕಿಸಿದ್ದಾರೆ ಬೇಳೂರು. ದೂರುಗಳ ಬಗ್ಗೆ ನಾನು ತಲೆ ಕೆಡಿಸಿಕೊಳ್ಳಲ್ಲ ಅಂತ ಸವಾಲು ಹಾಕಿದ್ದಾರೆ. ಮಧು ಬಂಗಾರಪ್ಪ ಮತ್ತು ಬೇಳೂರು ನಡುವಿನ ಟಾಕ್ ವಾರ್ ಬಹಳ ಜೋರಾಗಿತ್ತು. ನಿನ್ನೆ ಮೊನ್ನೆ ನಡೆದಂತಹ ಟಾಕ್ ವಾರ್ ಅನ್ನು ಕೂಡ ನಾವು ಗಮನಿಸಿದ್ವಿ. ಯಾವುದೂ ಸರಿಯಿಲ್ಲ ಶಿವಮೊಗ್ಗದ ಕಾಂಗ್ರೆಸ್ನಲ್ಲಿ ಅನ್ನೋದು ಬಹಿರಂಗಗೊಂಡಿತ್ತು. ಇಂಡಿಪೆಂಡೆಂಟ್ ಆಗಿ ಗೆದ್ದವರಲ್ಲ, ಪಕ್ಷದ ಅಂಬ್ರಲಲ್ಲಿ ಇರೋದ್ರಿಂದ, ಹಸ್ತದ ಆಶೀರ್ವಾದ ಇರೋದ್ರಿಂದ ವಿ ಶುಡ್ ನೋ ಹೌ ಟು ಬಿಹೇವ್ ಅಂಡ್ ಅದು ಬಹಳ ಮುಖ್ಯ ಆಗ್ತದೆ. ನಾನು ಯಾರು ಫೋನ್ ಮಾಡಿ ಹೇಳಿಲ್ಲ, ನಾನು ಫೋನ್ ಮಾಡಿ ಹೇಳ್ಕೊಳ್ತ ಇನ್ನೊಂದು ಮಾಡುವಂತದ್ದು ಯಾವುದು ತಪ್ಪು ಮಾಡಲಿಲ್ಲ ರೀ. ನಾನು ಹೇಳಿದ್ದು ನೇರವಾಗಿ ಸಚಿವರಿಗೆ ಮಾತ್ರ, ಸಚಿವರ ಕಾರ್ಯವೈಖರಿಯನ್ನ ತಿದ್ದುಪಡಿ ಮಾಡ್ಕೊಳ್ಳಿ, ಇದು ಸರಿಯಿಲ್ಲ ಅಂತ ಹೇಳಿದ್ದೀವಿ ಅಷ್ಟೇ. ಇಲ್ಲಿ ವ್ಯಕ್ತಿಗಿಂತ ಪಕ್ಷ ಬಹಳ ಮುಖ್ಯ ಆಗುತ್ತೆ. ಅದು ನಮ್ಮ ಮಾನ್ಯ ಅಧ್ಯಕ್ಷರು ಮತ್ತೆ ಸಿದ್ದರಾಮಯ್ಯವರೆಲ್ಲ ಬಹಳ ಸ್ಟ್ರಿಕ್ಟ್ ಆಗಿ ಹೇಳಿರೋದ್ರಿಂದ ನಾನು ಇದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ. ಏನಾದರೂ ಇದ್ರೆ ನಾನು ಅಲ್ಲಿ ಉತ್ತರ ಕೊಡ್ತಕ್ಕಂಥದ್ದನ್ನು ಮಾಡ್ತೀನಿ. ಪಕ್ಷ ವೇದಿಕೆಯಲ್ಲಿದ್ದಾಗ ಪಕ್ಷಕ್ಕೆ ನಾನು ಉತ್ತರ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತೇನೆ. ಖಂಡಿತ ಕಡೆಗಣಿಸ್ತಾ ಇದ್ದಾರೆ. ಅದನ್ನ ಬಿಡ್ರಿ ಅಂತ ಹೇಳಿದ್ದೆ ಅಷ್ಟೇ ಮಾತಾಡಿದ್ ಮತ್ ಬೇರೆ ಏನಿಲ್ಲ. ಇವತ್ತು ಏನ್ ಕಂಪ್ಲೇಂಟ್ ಕೊಟ್ಟಿದಾರೋ ಅದ್ರ ಬಗ್ಗೆ ನಾನೇನ್ ತಲೆ ಕೆಡಿಸಿಕೊಳ್ಳಲ್ಲ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಹೆಬ್ಬಾಗ ತಿಮ್ಮೇಗೌಡ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ತಿಮ್ಮೇಗೌಡರೇ, ಈಗ ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿ ಇಲ್ಲ ಅಂತ ಹಲವು ದಿನಗಳಿಂದಲೂ ಕೂಡ ಗೊತ್ತಾಗ್ತಾ ಇರುವಂತಹ ವಿಚಾರ ಬಹಿರಂಗ ಹೇಳಿಕೆಗಳು, ಜೊತೆಗೆ ಅದನ್ನು ಸರಿ ಮಾಡುವಂತಹ ತೇಪೆ ಹಚ್ಚುವಂತಹ ಪ್ರಯತ್ನಗಳು ಸೇಮ್ ಟೈಮ್ ಆಗ್ತಾ ಇದೆ. ಶಿವಮೊಗ್ಗ ಕಾಂಗ್ರೆಸ್ನಲ್ಲಿ ಏನೇನು ಆಗ್ತಾ ಇದೆ ಅನ್ನೋದು ಕೆಲವು ದಿನಗಳಿಂದಲೂ ನಾವು ನೋಡ್ತಾ ಇದ್ದೀವಿ. ಸದ್ಯಕ್ಕೆ ಈಗ ಮಧು ಬಂಗಾರಪ್ಪ ವರ್ಸಸ್ ಬೇಳೂರು ಗೋಪಾಲಕೃಷ್ಣ ನಡುವಿನ ಶೀತಲ ಸಮರಕ್ಕೆ ತೆರೆ ಬೀಳುವ ಸಾಧ್ಯತೆ ಇದೆಯಾ ಶಿವಮೊಗ್ಗ ಜಿಲ್ಲಾ ಕಾಂಗ್ರೆಸ್ ಕೊಟ್ಟಂತಹ ದೂರಿನ ಹಿನ್ನೆಲೆಯಲ್ಲಿ? ಬೇಳೂರು ಗೋಪಾಲಕೃಷ್ಣ ಅವರ ಇವತ್ತಿನ ಒಂದು ಹೇಳಿಕೆಯನ್ನು ನೋಡೋದಾದ್ರೆ, ಸದ್ಯಕ್ಕಂತೂ ಆ ಒಂದು ಶಿವಮೊಗ್ಗ ಕಾಂಗ್ರೆಸ್ನ ಒಂದು ಶೀತಲ ಸಮರ ಸದ್ಯಕ್ಕೆ ತಣ್ಣಗಾಗುವಂತ ಯಾವುದೇ ಲಕ್ಷಣ ಕಂಡು ಬರ್ತಾ ಇಲ್ಲ ನವಿತಾಜೇನ್. ಯಾಕಂತ ಹೇಳಿದ್ರೆ, ಇವತ್ತು ಏನು ನಿನ್ನೆಯಷ್ಟೇ ಸಚಿವ ಮಧು ಬಂಗಾರಪ್ಪ ವಿರುದ್ಧ ಶಾಸಕ ಬೇಳೂರು ಗೋಪಾಲಕೃಷ್ಣ ಅವರು ಕೊಟ್ಟಂತ ಒಂದು ಹೇಳಿಕೆ, ಅದು ಎಲ್ಲೋ ಒಂದ್ ಕಡೆಯಾಗಿ ಕಾಂಗ್ರೆಸ್ ಸರ್ಕಾರಕ್ಕೆ ಒಂದ್ ರೀತಿ ದೊಡ್ಡ ಮುಜುಗರ, ಅದರಲ್ಲೂ ಕೂಡ ಶಿವಮೊಗ್ಗ ಕಾಂಗ್ರೆಸ್ಗೆ ಒಂದ್ ರೀತಿ ದೊಡ್ಡ ಡ್ಯಾಮೇಜ್ ಅಂತಾನೆ ಹೇಳಲಾಗ್ತಾ ಇತ್ತು. ಸೊ ಈ ಸಂಬಂಧವಾಗಿ ಇವತ್ತು ಉಪಮುಖ್ಯಮಂತ್ರಿಯೂ ಆಗಿರ್ತಕ್ಕಂಥ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ನ ಭೇಟಿ ಮಾಡಿರ್ತಕ್ಕಂಥ ಶಿವಮೊಗ್ಗ ಜಿಲ್ಲಾ ಕಾಂಗ್ರೆಸ್ ನಾಯಕರ ನಿಯೋಗ ಇವತ್ತು ಬೇಳೂರು ಗೋಪಾಲಕೃಷ್ಣ ಅವರ ಒಂದು ಹೇಳಿಕೆಗಳಿಗೆ ಬ್ರೇಕ್ ಹಾಕಬೇಕು, ಬೇಳೂರು ಗೋಪಾಲಕೃಷ್ಣ ಅವರ ವಿರುದ್ಧ ಕ್ರಮವನ್ನು ಕೈಗೊಳ್ಬೇಕು ಅನ್ನುವಂಥ ನಿಟ್ಟಲ್ಲಿ ಇವತ್ತು ಡಿಕೆ ಶಿವಕುಮಾರ್ ಅವರಿಗೆ ಮನವಿ ಮಾಡಿದರು. ಸೊ ಇದಾದ ಬೆನ್ನಲ್ಲೇ ಪ್ರತಿಕ್ರಿಯೆಯನ್ನು ಕೊಟ್ಟಂತ ಸಚಿವ ಮಧು ಬಂಗಾರಪ್ಪನವರು, ನಾವೆಲ್ಲ ಪಕ್ಷದ ಅಂಡರ್ ಅಡಿ ಅಂದರೆ ಪಕ್ಷದ ಚಿಹ್ನೆಯಡಿ
ಪಕ್ಷದ ಲೋಗೋ ಅಡಿ ನಾವು ಗೆದ್ದು ಬಂದಿರತಕ್ಕಂತದ್ದು ವೈಯಕ್ತಿಕವಾಗಿ ನಾವು ಯಾರು ಕೂಡ ಗೆದ್ದು ಬಂದಿಲ್ಲ ನೀವು ಹೆಚ್ಚಿನದಾಗಿ ಬೇಳೂರು ಗೋಪಾಲಕೃಷ್ಣ ಅವರ ಬಗ್ಗೆ ಹೆಚ್ಚಿನದಾಗಿ ತೋರಿಸ್ತಾ ಇದ್ದೀರಾ ಹೀಗಾಗಿ ಅದು ಹೈಲೈಟ್ ಆಗ್ತಾ ಇದೆ ಯಾವುದೇ ಕಾರಣಕ್ಕೂ ಕೂಡ ಶಿವಮೊಗ್ಗ ಜಿಲ್ಲಾ ಕಾಂಗ್ರೆಸ್ನಲ್ಲಿ ಯಾವುದೇ ರೀತಿಯಾದಂತಹ ಗೊಂದಲವಿಲ್ಲ ನಾವು ಬಗೆಹರಿಸ್ಕೊಳ್ತೀವಿ ಏನು ಅಂತ ಒಂದು ಮಾತನ್ನ ಎಲ್ಲೊಂದು ಕಡೆಗೆ ತೇಪೆ ಹೆಚ್ಚುವಂತಹ ಕೆಲಸವನ್ನ ಮಧುಬಂಗಾರಪ್ಪನವರು ಮಾಡ್ತಾ ಇದ್ರೆ ಇತ್ತ ಬೇಳೂರು ಗೋಪಾಲಕೃಷ್ಣವರು ಈ ಮಧುಬಂಗಾರಪ್ಪ ವಿರುದ್ಧದ ವಾಗ್ದಾಳಿಯನ್ನು ಮುಂದುವರಿಸಿರ್ತಕ್ಕಂಥದ್ದು ಯಾಕಂತ ಹೇಳಿದ್ರೆ ಏನು ನಾನು ಕೂಡ 100 ಜನ ಕರ್ಕಮಂದು ಸ್ಟೇಟ್ಮೆಂಟ್ ಅನ್ನು ಕೊಡಿಸಬಲ್ಲೆ ಇವತ್ತು ಡಿಕೆ ಶಿವಕುಮಾರ್ ನಿವಾಸಕ್ಕೆ ಬಂದಂತವರು ಎಲ್ಲರೂ ಕೂಡ ಮಧುಬಂಗಾರಪ್ಪನವರ ಕಿಚನ್ ಕ್ಯಾಬಿನೆಟ್ ನಲ್ಲಿ ಇದ್ದಂತವರು ಅಡುಗೆ ಕೋಣೆಯಲ್ಲಿರುವಂತವರು ಯಾಕಂತ ಹೇಳಿದ್ರೆ ಏನು ಶಿವಮೊಗ್ಗ ಜಿಲ್ಲಾ ಕಾಂಗ್ರೆಸ್ ಎಸ್ಪೆಷಲಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಪ್ರಗತಿ ಪರಿಶೀಲನಾ ಸಭೆ ಮತ್ತೊಂದು ಕಡೆಗೆ ಶಾಸಕರ ಅಹವಾಲುಗಳನ್ನ ಕೇಳಬೇಕು ಅನ್ನುವಂಥ ನಿಟ್ಟಲ್ಲಿ ನನ್ನ ಧ್ವನಿ ಹೀಗಾಗಿ ಜಿಲ್ಲಾ ಉಸ್ತುವಾರಿ ಸಚಿವರ ಬಗ್ಗೆ ಅಷ್ಟೇ ನಾನು ಮಾತನಾಡಿದ್ದೇನೆ ಹೊರತು ಪಕ್ಷದ ಕಾರ್ಯಕರ್ತರ ಬಗ್ಗೆ ಆಗಲಿ ಪಕ್ಷದ ನಾಯಕರ ಬಗ್ಗೆ ಆಗಲಿ ನಾನು ಮಾತನಾಡಿಲ್ಲ ಈಗಲೂ ಕೂಡ ಹೇಳ್ತೀನಿ ಶಿವಮೊಗ್ಗದಲ್ಲಿ ಕಾಂಗ್ರೆಸ್ ಪರವಾದಂಥ ಅಲೆ ಇದೆ ಲೋಕಸಭೆಯನ್ನು ಗೆದ್ದೇ ಗೆಲ್ತೀವಿ ಈ ಮಂತ್ರಿ ಕಟ್ಕೊಂಡು ನನಗೇನಾಗಬೇಕಾಗಿದೆ ಅನ್ನುವಂಥ ಒಂದು ಮಾತನ್ನು ಹೇಳೋದ್ರ ಮುಖಾಂತರ ಇವತ್ತು ಕೂಡ ಮಧುಬಂಗಾರಪ್ಪ ವಿರುದ್ಧದ ವಾಗ್ದಾಳಿಯನ್ನು ಮುಂದುವರಿಸಿರ್ತಕ್ಕಂಥದ್ದು ಎಲ್ಲ ಒಂದು ಕಡೆಯಾಗಿ ಇದೀಗ ಸರ್ಕಾರಕ್ಕೆ ಸಚಿವರು ವರ್ಸಸ್ ಉಪಮುಖ್ಯಮಂತ್ರಿಗಳು ಸಚಿವರು ವರ್ಸಸ್ ಶಾಸಕರ ನಡುವಿನ ಶೀತಲ ಸಮರ ವಾಕ್ಸಮರ ಒಂದು ರೀತಿ ಎಲ್ಲೋ ಒಂದು ಕಡೆಗೆ ದೊಡ್ಡ ಡ್ಯಾಮೇಜ್ ಅನ್ನ ತಂದು ಕೊಡ್ತಾ ಇದೆಯಾ ಅನ್ನುವಂತ ಒಂದು ಚರ್ಚೆ ಇದೀಗ ರಾಜಕಾರಣದಲ್ಲಿ ಕೇಳಿ ಬರ್ತಾ ಇರತಕ್ಕಂಥದ್ದು. ನವಿತಾ ಜೈ, ಥ್ಯಾಂಕ್ ಯು ತಿಮ್ಮೇಗೌಡ್ರೆ ಡೀಟೇಲ್ಸ್. ಈಗ ಶಿವಮೊಗ್ಗನೆ ಟಾಕ್ ಆಫ್ ದ ಟೌನ್ ಆಗ್ತಾ ಇದೆ. ಕಾರಣ ಈಗಾಗಲೇ ಕಾಂಗ್ರೆಸ್ ನಲ್ಲಿ ನಡೀತಾ ಇರುವಂತಹ ಬೆಳವಣಿಗೆ. ಮತ್ತೊಂದ್ ಕಡೆ ಶಿಕಾರಿಪುರ ಬಿಜೆಪಿ ಅಧ್ಯಕ್ಷನಿಂದಾನೇ ಮಹಿಳೆಯ ಮೇಲೆ ಹಲ್ಲೆ ನಡೆದಿದೆ. ಮಹಿಳೆಯ ಬಟ್ಟೆ ಹರಿದು ಹಲ್ಲೆಗೆ ಯತ್ನಿಸಿದ ದೃಶ್ಯ ಸೆರೆಯಾಗಿದ್ದು ಜಾಗದ ವಿಚಾರವಾಗಿ ಹಲ್ಲೆಯನ್ನ ಮಾಡಿದ್ದಾರೆ ವೀರೇಂದ್ರ ಪಾಟೀಲ್. ಶಿಕಾರಿಪುರ ತಾಲೂಕಿನ ಬಿಜೆಪಿ ಅಧ್ಯಕ್ಷ ವೀರೇಂದ್ರ ಪಾಟೀಲ್ ಹೊಡೆದಾಟದ ದೃಶ್ಯ ಮೊಬೈಲ್ ಅಲ್ಲಿ ಸೆರೆ ಹಿಡಿದಿದ್ದಾರೆ. ಜನ ಶೋಭಾ ಹಾಗೂ ಪತಿ ರಾಮು ಅನ್ನುವರ ಮೇಲೆ ಹಲ್ಲೆಯನ್ನ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ವೀರೇಂದ್ರ ಪಾಟೀಲ್ ವಿರುದ್ಧ ದಂಪತಿ ದೂರನ್ನ ಕೊಟ್ಟಿದ್ದು ಹಲವು ಬಾರಿ ಈ ರೀತಿಯಾಗಿ ಗಲಾಟೆ ಮಾಡಿರುವುದಾಗಿ ಆರೋಪವನ್ನ ಮಾಡಿದ್ದಾರೆ. ಹೊಡೆದಾಟದ ದೃಶ್ಯ ಮೊಬೈಲ್ ನಲ್ಲಿ ಸೆರೆ ಹಿಡಿದಿದ್ದಾರೆ ಜನ. ಅಮ್ಮ ಅಪ್ಪಂಗೆ ಓಡಿಸಿದ ಅಪ್ಪ ಅಮ್ಮಗು ಆಗಲ್ಲ ಅಂತ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡಿಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.